ತಮಿಳ್ನಾಡಿನ ಡಿ ಎಂ ಕೆ ಬಿಜೆಪಿಯಿಂದ ಶಾಕ್ ಮೇಲೆ ಶಾಕ್ ಸಚಿವ ಸೆಂಥಿಲ್ ಬೆನ್ನಲ್ಲೇ ಮತ್ತೊಬ್ಬ ಸಚಿವನಿಗೆ ಐಟಿ ಬಲೆ ವಿರುದ್ಧ ಸೇಡ್ ತೀರ್ಸ್ಕೊಳ್ತಾ ಇದ್ದಾರ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿ ರಾಜಕಾರಣ ಜೋರಾಗ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿ ವರ್ಸಸ್ ಡಿ ಎಂ ಕೆ ಎನ್ನುವಂತೆ ಸಾಕಷ್ಟು ಜಿದ್ದಾಜಿದ್ದನ ರಾಜ್ಯವಾಗಿ ಮಾರ್ಪಾಡಾಗ್ತಾ ಇದೆ ತಮಿಳ್ನಾಡು ಇತ್ತೀಚೆಗಷ್ಟೇ ಡಿ ಎಂ ಕೆ ಪಕ್ಷದ ಸಚಿವ ಆಗಿದ್ದಂತಹ ಸೆಂಥಿಲ್ ಬಾಲಾಜಿ ಅಬಕಾರಿ ಸಚಿವ ಕೂಡ ಆಗಿದ್ರು ಅವರು ಅವರನ್ನು ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದರು ಈಗಲೂ ಕೂಡ ಜೈಲಲ್ಲೇ ಇದ್ದಾರೆ ಇದರ ಬೆನ್ನಲ್ಲೇ ಮತ್ತೊಬ್ಬ ಸಚಿವರಿಗೆ ಸ್ಟಾಲಿನ್ ಅವರ ಪ್ರಮುಖ ಸಚಿವರು ಅಂತ ಕರೆದುಕೊಳ್ತಾ ಇದ್ದಂತಹ ಸಚಿವರ ಮನೆ ಮೇಲೆ ಈಗ ಮತ್ತೆ ಐ ಟಿ ದಾಳಿ ಆಗಿದೆ ಎಸ್ ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಇದೆ ಒಂದು ಕಡೆ ಬೆಂಗಳೂರಿನಲ್ಲಿ ತಮಿಳ್ನಾಡಿನ ಸಚಿವ ಡಿ ಎಂ ಕೆ ಮುಖಂಡ ಮುಖ್ಯಸ್ಥ ಎಮ್ ಕೆ ಸ್ಟಾಲಿನ್ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಿತ್ರ ಜೊತೆ ಸಭೆಯನ್ನು ಮಾಡ್ತಾಯಿದ್ರೆ ಆತ ತಮಿಳ್ನಾಡಿನ ಚೆನ್ನೈ ಹಾಗೂ ಬೇರೆ ಬೇರೆ ಕಡೆ ತಮಿಳ್ನಾಡಿನ ಉನ್ನತ ಶಿಕ್ಷಣ ಸಚಿವ ಕೆ ಪನ್ಮುಡಿ ಹಿರಿಯ ಸಚಿವರಿವರು ಸಾಕಷ್ಟು ವರ್ಷಗಳಿಂದ ಡಿ ಎಮ್ ಕೆ ಜೊತೆ ಒಡನಾಟವನ್ನು ಹೊಂದಿರತಕ್ಕಂಥ ಪನ್ಮುಡಿ ಡಿ ಎಮ್ ಕೆ ಅಲ್ಲಿ ಟಾಪ್ ಫೈವಲ್ಲಿ ಬರ್ತಾರೆ ಇವರು ಹಿರಿಯ ಸಚಿವರು ಅವರ ಮನೆ ಮೇಲೆ ಮತ್ತು ಕಚೇರಿ ಮೇಲೆ ಇಡೀ ದಾಳಿಯಾಗಿದೆ ದಾಳಿ ಆಗಿದೆ ಸಾಕಷ್ಟು ಶೋಧಕರೇ ಆಗಿದೆ ಒಂಬತ್ತು ಕಡೆ ಈ ಒಂದು ದಾಳಿ ಆಗಿದೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ದಾಳಿ ಅನ್ನೋದು ಈಗ ಡಿ ಎಂ ಕೆಯ ಆರೋಪ ಮೋದಿ ಹಾಗೂ ಬಿ ಜೆ ಪಿ ತಮಿಳ್ನಾಡಲ್ಲಿ ಟಾರ್ಗೆಟ್ ಇದ್ದಾರೆ ಡಿ ಎಮ್ ಕೆ ನಾಯಕರನ್ನು ಒಂದು ಕಡೆ ರಾಜಕೀಯವಾಗಿ ಶಕ್ತಿಶಾಲಿ ಆಗಬೇಕು ಅಂತ ತಮಿಳ್ನಾಡಲ್ಲಿ ಬೇರೆ ಬೇರೆ ಅನ್ಯ ಮಾರ್ಗವನ್ನು ಬಳಸಿ ಬಿ ಜೆ ಪಿ ಹೀಗೆ ಡಿ ಎಮ್ ಕೆ ನಾಯಕರ ವಿರುದ್ಧ ಇಲ್ಲ ಸಲದ ಆರೋಪವನ್ನು ಮಾಡಿ ಇ ಡಿ ಎ ಮತ್ತು ಐ ಟಿ ಸಿ ಬಿ ಐಯನ್ನು ದಾಳವಾಗಿ ಬಳಸ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಡಿ ಎಮ್ ಕೆ ಆರೋಪ ಮಾಡಿದೆ ಯಾಕೆ ಯಾರೋಪ್ಪ ಅಂದರೆ ಇತ್ತೀಚೆಗಷ್ಟೇ ಏನು ಪೊನ್ಮುಡಿ ವಿರುದ್ಧ ಅಕ್ರಮ ಆಸ್ತಿ ಪ್ರಕರಣ ಜೊತೆಗೆ ಭೂ ಕಬಳಿಕೆ ಪ್ರಕರಣದಲ್ಲಿ ಇವರಿಗೆ ನ್ಯಾಯಾಲಯ ಕ್ಲೀನ್ ಚಿಟ್ ಕೊಟ್ಟಿತ್ತು ಈ ನಡುವೆ ಈಗ ಅವರ ಅಧಿಕೃತ ನಿವಾಸ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿದ ಯಾಕೆ ಅನ್ನೋದು ಪ್ರಶ್ನೆ ನ್ಯಾಯಾಲಯ ಈಗಾಗಲೇ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆ ಖುಲಾಸೆ ಮಾಡಿದೆ ಅಕ್ರಮ ಆಸ್ತಿ ಪ್ರಕರಣ ಮತ್ತು ಭೂ ಕಬಳಿಕೆಯ ಆರೋಪ ಇತ್ತು ಪೊನ್ಮುಡಿ ವಿರುದ್ಧ ಆದರೆ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಕ್ಲೀನ್ ಚೀಟ್ ಕೊಟ್ಟಿದ್ದರೂ ನ್ಯಾಯಾಲಯ ಖುಲಾಸೆ ಮಾಡಿದರೂ ಕೂಡ ಇ ಡಿ ಯಾಕೆ ದಾಳಿ ಮಾಡ್ತು ಇದು ಉದ್ದೇಶಪೂರ್ವಕವಾದ ದಾಳಿ ಡಿ ಎಮ್ ಕೆ ಪಕ್ಷವನ್ನು ರಾಜಕೀಯವಾಗಿ ಮಣಿಸೋಕ್ಕಾಗ್ದೇನೆ ಈ ರೀತಿ ಬೇರೆ ಬೇರೆ ಅಂಗಸಂಸ್ಥೆಗಳನ್ನು ಇಟ್ಕೊಂಡು ಅವರನ್ನು ಬುಟ್ಟಿಗೆ ಬಲೆಗೆ ಬೀಳ್ಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ನ ಪ್ರಮುಖ ಅಂಗ ಪಕ್ಷ ಆಗಿರ್ತಕ್ಕಂಥ ಡಿ ಎಮ್ ಕೆಗೆ ಶಾಕ್ ಕೊಡೋದಕ್ಕೆ ಈ ರೀತಿಯಾದ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅನ್ನೋದು ಡಿ ಎಮ್ ಕೆ ಆರೋಪ ನೋಡೋಣ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಲೋಕಸಭಾ ಚುನಾವಣೆ ಒಂದು ಕಡೆ ಡಿ ಎಮ್ ಕೆ ಕಾಂಗ್ರೆಸ್ ಅಂಗವಾಗಿ ಜೊತೆಯಾಗಿರ್ತಕ್ಕಂಥ ಪಾರ್ಟಿ ತಮಿಳುನಾಡಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಗೂ ಕೂಡ ಚುನಾವಣಾ ಪೂರ್ವ ಮೈತ್ರಿಯನ್ನೇ ಮಾಡಿಕೊಂಡಿತ್ತು ಕಳೆದ ಬಾರಿ ವಿಧಾನಸಭೆ ಚುನಾವಣೆ ನಡೆದಾಗ ಸೊ ಹಾಗಾಗಿ ಕಾಂಗ್ರೆಸ್ ಜೊತೆ ಅತಿ ಹೆಚ್ಚು ಗುರ್ಸ್ಕೊಂಡಿರ್ಕಂಥ ಪಾರ್ಟಿ ಡಿ ಎಮ್ ಕೆ ಸದ್ಯಕ್ಕೆ ದೊಡ್ಡ ಪಾರ್ಟಿ ಯಾವುದಪ್ಪ ಅತಿ ಹೆಚ್ಚು ಸಂಸದ ಸ್ಥಾನವನ್ನು ಹೊಂದಿರತಕ್ಕಂಥ ಪಕ್ಷ ಅಂದರೆ ಬಿ ಜೆ ಪಿ ಕಾಂಗ್ರೆಸ್ಸು ಟಿ ಎಮ್ ಸಿ ಜಗನ್ ಮತ್ತು ಡಿ ಎಮ್ ಕೆ ಈ ಟಾಪ್ ಫೈವಲ್ಲಿ ಡಿ ಎಮ್ ಕೆ ಪಾರ್ಟಿ ಬರುತ್ತೆ ಅಂದರೆ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂಥ ಶಕ್ತಿ ಡಿ ಎಮ್ ಕೆಗೆ ಇದೆ ಆ ಒಂದು ಶಕ್ತಿಯನ್ನು ಬಳಸಿ ಎಲ್ಲಿ ತೊಂದರೆ ಆಗುತ್ತೆ ಎನ್ ಡಿ ಎಗೆ ಬಿ ಜೆ ಪಿಗೆ ಅನ್ನೋ ಒಂದು ಭಯ ಬಿ ಜೆ ಪಿಗೆ ಕಾಡ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಕೂಡ ಇವತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಆಗ್ತಾ ಇದೆ ಬರೀ ತಮಿಳುನಾಡು ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ಈಗ ಇ ಡಿ ಅವರ ಈ ಒಂದು ದಾಳಿ ಏನಿದೆ ಕೇವಲ ಬಿ ಜೆ ಪಿ ವಿರೋಧಿ ಪಕ್ಷಗಳ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಈ ದಾಳಿ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಯಾಕೆ ಬಿ ಜೆ ಪಿ ರೂಲ್ ಮಾಡ್ತಿರ್ತಕ್ಕಂಥ ರಾಜ್ಯಗಳಲ್ಲಿ ಇ ಡಿ ದಾಳಿ ಯಾಕೆ ಮಾಡ್ತಾ ಇಲ್ಲ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಶಾಸಕರು ಸಚಿವರು ಎಂ ಪಿಗಳು ಯಾರೂ ಕೂಡ ಅಕ್ರಮ ಮಾಡಿಲ್ವಾ ಬಿ ಜೆ ಪಿಯಲ್ಲಿರೋ ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ಆಗಿದ್ರೆ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಕೇವಲ ಬಿ ಜೆ ಪಿ ವಿರೋಧಿ ಪಕ್ಷಗಳ ನಾಯಕರನ್ನು ಮಾತ್ರ ಇ ಡಿ ಸಿ ಬಿ ಐ ಇವೆಲ್ಲವೂ ಟಾರ್ಗೆಟ್ ಮಾಡ್ತಾ ಇದೆ ಇದು ಉದ್ದೇಶಪೂರ್ವಕವಾಗಿ ಆಗ್ತಿರ್ತಕ್ಕಂಥ ಕೃತ್ಯ ದಾಳಿ ಅನ್ನೋದು ಸದ್ಯ ಆಗ್ತಿರ್ತಕ್ಕಂಥ ಚರ್ಚೆ ನಿಮ್ಮ ಪ್ರಕಾರ ಏನು ಡಿ ಎಮ್ ಕೆ ಸಚಿವರ ಮೇಲೆ ಆಗಿರ್ತಕ್ಕಂಥ ಇ ಡಿ ದಾಳಿ ರಾಜಕೀಯ ಪ್ರೇರಿತನ ಡಿ ಎಮ್ ಕೆ ಪಕ್ಷ ಮತ್ತು ಸಿ ಎಂ ಸ್ಟಾಲಿನ್ ವಿರುದ್ಧ ನಡೆದಂತಹ ಷಡ್ಯಂತ್ರದ ಭಾಗನ ಇದು ಏನು ಹೇಳ್ತಾರೆ ಈ ದಾಳಿ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ